ಅಂತ ತಾವು ಏನು ಇವತ್ತು ಬಂದಿದ್ದೀರಿ, ತಾವೆಲ್ಲರೂ ಹೆಚ್ಚಿನ ಒತ್ತಡ ನೋಡ್ಬಿಟ್ಟು ತಾವೆಲ್ಲರೂ ಕುಡಿಯೋ ನೀರಿಗೋಸ್ಕರ ತಾವು ಹೋರಾಟ ಮಾಡ್ತಾ ಇದ್ದೀರಿ. ನಾವು ಸಾಕಷ್ಟು ನೀವು ಪತ್ರಿಕೆಯಲ್ಲಿ ನೋಡಿದ್ದೀರಿ. ಇನ್ನು ಮುಂದೆ 28ರೊಳಗಡೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲು ಕೊಡಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷರಾದ ಸನ್ಮಾನ್ಯ ಸಂಪತ್ ಕುಮಾರ್ ಅವರೇ ಹಾಗೂ ಮೇಕೆದಾಟು ರಾಜ್ಯ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದ ಕವಿ ಗೌರವಾನ್ವಿತ ಸಹೋದರಿ ಕಲ್ಪನಾ ಶಿವಣ್ಣನವರೇ, ನಮ್ಮ ಮೇಕೆದಾಟು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾನು ಮಲ್ಲಪ್ಪ ಅಂತೇಳಿ, ಹಾಗೂ ನಮ್ಮ ಒಂದು ಈ ಮೇಕೆದಾಟು ಹೋರಾಟ ಸಮಿತಿಯ ಖಜಾಂಚಿಗಳಾದ ಮಧುಸೂದನ್ರವರೇ, ಹಾಗೂ ನಮ್ಮ ಕನ್ನಡ ಅಪ್ಪರ ಸಂಘಟನೆ ಚಳುವಳಿಯ ಡಾಕ್ಟರ್ ಚಲಪತಿಯವರೇ, ಹಾಗೂ ನಮ್ಮ ರಾಮನಗರ ಜಿಲ್ಲಾ ಮೇಕೆದಾಟು ಹೋರಾಟ ಸಮಿತಿಯ ಕಾರ್ಯದರ್ಶಿಗಳಾದಂಥ ನಮ್ಮ ಶಿವಕುಮಾರ್ ಡಿ ಎಂ ಶಿವಕುಮಾರ್ ಅವರೇ, ಎಂ ಡಿ ಶಿವಕುಮಾರ್ ಅವರೇ, ಕುಮಾರ್ ಅವರೇ, ನಾವೆಲ್ಲರೂ ಸರ್ಕಾರಗಳು ಒಳ್ಳೆ ಹೇಳಿಕೆಗಳನ್ನು ಕೊಟ್ಟು ಅವು ಹೇಳಿಕೆಗಳೇ ಆಗಿ ಹೋಗಿವೆ. ಅದೇ ರೀತಿ ಇವತ್ತಿನ ಈ ಸರ್ಕಾರ ಹೇಳ್ತಾ ಇದೆ, ಈ ಸರ್ಕಾರದ ಏನು ಹೇಳ್ತಾ ಇದೆ, ನಾವು ಮೇಕೆದಾಟನ್ನು ಮಾಡೇ ಮಾಡ್ತೀವಿ ಅಂತೇಳಿ ಅದನ್ನು ನಾವು ನಂಬುತ್ತೇವೆ. ಆದರೆ ಅದರ ಸರ್ಕಾರದ ನಡೆ ಈ ದಿಶೆಯಲ್ಲಿ ಆಮೆಯ ನಡೆಯಾಗಿದೆ. ಆದ್ದರಿಂದ ಸರ್ಕಾರಕ್ಕೆ ಚುರುಕು ಮುಟ್ಟಬೇಕು ಅಥವಾ ನಾವು ಸರ್ಕಾರದ ಪರವಾಗಿದ್ದೀವಿ ಎನ್ನುವುದನ್ನು ಸರ್ಕಾರಕ್ಕೆ ತಿಳುವಳಿಕೆ ಮಾಡಲಿಕ್ಕೋಸ್ಕರ ನಾವು ಇದೇ ತಿಂಗಳು 23ರಿಂದ 28ರ ತನಕ 5 ದಿನಗಳ ಕಾಲ ಸುಮಾರು 100 ಕಿಲೋಮೀಟರ್ಗಳ ಅಂತರವನ್ನು 5 ದಿನಗಳ ಕಾಲ ನಡೆದು 28ನೇ ತಾರೀಕು ವಿಧಾನಸೌಧಕ್ಕೆ ಸೇರಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನಾವು ಸಲ್ಲಿಸಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಈ ಒಂದು ಕನ್ನಡ ಪರ ಸಂಘಟನೆಗಳು ಮತ್ತು ಎಲ್ಲ ರೈತ ಸಂಘಟನೆಗಳು ಬೆಂಗಳೂರಿನ ಅದರಲ್ಲಿ ಬೆಂಗಳೂರು ನಗರದ ಎಲ್ಲ ಸಂಘಟನೆಗಳು ಬಹುಮುಖ್ಯವಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಮೇಕೆದಾಟಲ್ಲಿ 23ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ಹೊರಟ್ರೆ ಮೊದಲನೇ ದಿವಸ ನಾವು ಕನಕಪುರ ತಾಲೂಕಿನ ಮರಳೇಗುಡಿ ಮಠದಲ್ಲಿ ರಾತ್ರಿ ಮೊದಲನೇ ದಿವಸ 29ನೇ ತಾರೀಕು ರಾತ್ರಿ ನಾವು ವಾಸ್ತವ್ಯವನ್ನು ಮಾಡ್ತೇವೆ ಮತ್ತು ಎರಡನೇ ದಿವಸ ಪಾದಯಾತ್ರೆಯನ್ನು ಕನಕಪುರದವರೆಗೆ ಮಾಡಿ ಎರಡನೇ ದಿವಸ 24ನೇ ತಾರೀಕು ರಾತ್ರಿ ನಾವು ಕನಕಪುರದ ದೇಗುಲ ಮಠದಲ್ಲಿ ನಾವು ವಾಸ್ತವ್ಯವನ್ನು ಮಾಡ್ತೇವೆ. 3ನೇ ದಿನ ನಾವು ಆ ಕನಕಪುರದಿಂದ ಹೊರಟು ಹಾರವಳ್ಳಿನಲ್ಲಿ ನಾವು ವಾಸ್ತವ್ಯವನ್ನು ಮಾಡ್ತೇವೆ. ಹಾರವಳ್ಳಿಯಿಂದ 25ನೇ ತಾರೀಕು ಬೆಳಿಗ್ಗೆ ಹೊರಟು 26ನೇ ತಾರೀಕು ನಾವು ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ವಾಸ್ತವ್ಯ ಮಾಡ್ತೇವೆ. ಹಾಗೆಯೇ 27ನೇ ತಾರೀಕು ಬೆಳಿಗ್ಗೆ ರವಿಶಂಕರ್ ಗುರುಜಿ ಆಶ್ರಮದಿಂದ ಹೊರಟು 27ನೇ ತಾರೀಕು ರಾತ್ರಿ ನಾವು ಬನಶಕ್ತಿ ದೇವಾಲಯವನ್ನು ತಲುಪ್ತೇವೆ. ಬನಶಕ್ತಿಯಲ್ಲಿ ವಾಸ್ತವ್ಯವನ್ನು ಹೂಡಿ 28ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ನಾವು ವಿಧಾನಸೌಧಕ್ಕೆ ಬಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿದ್ದೇವೆ. ಹೀಗಾಗಿ ಈ ಒಂದು ಮೇಕೆದಾಟು ಹೋರಾಟವನ್ನು 23/9/2021 ಮೇಕೆದಾಟಿನಲ್ಲಿ 9 ಗಂಟೆಗೆ ಅಲ್ಲಿ ಪೂಜೆ ಸಲ್ಲಿಸಿ ನಾವು 28ಗೆ ಇವತ್ತು ವಿಧಾನಸೌಧಕ್ಕೆ ನಾವು ಬರ್ತಾಯಿದ್ದೀವಿ. ಎಷ್ಟು ಜನ ಸೇರ್ತೀರ ಸರ್? ನಾವು ಒಂದು 28ಕ್ಕೆ ನಾವು ಒಂದು 10,000 ಜನ ಮುಟ್ಟುವಂಥ ಒಂದು ಇದಿದೆ. ಸನ್ಮಾನ್ಯ ಈ ಭಾಗದಲ್ಲಿರುವಂಥ ಸಂಸದರಿರ್ಬೋದು, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಸಚಿವರುಗಳಿರ್ಬೋದು, ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಿಮ್ಮ ಮೇಲೆ ನಮಗೆ ಭಾಳಷ್ಟು ವಿಶ್ವಾಸ ಇದೆ. ಸಂಪೂರ್ಣವಾಗಿ ಇವತ್ತು ಆ ಮೇಕೆದಾಟ್ ಹತ್ರ ಒಂದು ಡ್ಯಾಮನ್ನು ಕಟ್ಟಿ ಈ ಭಾಗದ ಜನಕ್ಕೆ ನೀವು ಕುಡಿಯೋ ನೀರನ್ನು ಕೊಡ್ತೀರಿ ಅಂತಂದುಬಿಟ್ಟು ಈ ಭಾಗದ ಜನಕ್ಕೆ ನೀವು ಒಂದು ಭಗೀರಥರ ಆಗಬೇಕು ಅಂತ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ. ತಪ್ಪದೆ ಈ ಸರ್ಕಾರ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಕರ್ನಾಟಕ ರಾಜ್ಯ ಮೇಕೆದಾಟು ಹೋರಾಟ ಸಮಿತಿಯ ಗೌರವಾಧ್ಯಕ್ಷನಾಗಿದ್ದೀನಿ. ಹೋರಾಟ ಎಲ್ಲ ನಮ್ಮ ಸಂಘಟನೆಗಳೆಲ್ಲ ಒಂದು ಪೂರ್ವಭಾವಿ ಸಭೆ ಮಾಡಿ ಮತ್ತೊಮ್ಮೆ ಸರ್ಕಾರದ ಗಮನಕ್ಕೆ ತಂದು ಆ ಒಂದು ಸಭೆಯಲ್ಲಿ ಉಗ್ರವಾದಂಥ ಹೋರಾಟಗಳನ್ನು ಕೈಗೆತ್ತಿಕೊಳ್ಳುವಂಥ ಈ ತೀರ್ಮಾನವನ್ನು ತೆಗೆದುಕೊಂಡು ಮುಂದಿನ ಹೋರಾಟ ತಮ್ಮ ಮುಖಾಂತರ ನಾವು ತಿಳಿಸ್ತೀವಿ. ಹೋರಾಟಗಾರ್ತಿಯಾಗಿದ್ದೇನೆ. ರಾಜ್ಯ ಮೇಕೆದಾಟು ಹೋರಾಟ ಸಮಿತಿಯ ಉಪಾಧ್ಯಕ್ಷಳಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತಮಗೆಲ್ರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟದ್ದು ಅತ್ಯಂತ ಕಡಿಮೆ ಅಂತ ಹೇಳಬೇಕು.
ಯಾವುದೇ ಸರ್ಕಾರಗಳಿರ್ಬೋದು ರಾಜಕೀಯ ಇಚ್ಛಾಶಕ್ತಿಯನ್ನು ಮೆರೆಯುವಂತಹ ಸಂದರ್ಭದಲ್ಲಿ ಅವರು ಕೈಕಟ್ಟು ಕೂತ್ಕೊಂಡು ರೈತರನ್ನ ಸಂಕಷ್ಟಕ್ಕೆ ದೂಡಿರುವಂತಹ ಸಂದರ್ಭವನ್ನ ನಾವು ಆ ದಿನದಿಂದ ಈ ದಿನದವರೆಗೂ ನೋಡ್ತಾ ಬರ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು ಗೃಹ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮೇಕೆದಾಟುನಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡೇ ತೀರ್ತೇವೆ, ನೀರು ನಮ್ಮದು, ಸ್ಥಳ ನಮ್ಮದು, ರೈತರಿಗೆ ನಾವು ಯೋಜನೆಯನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಅವರಿಗೆ ನಾವೆಲ್ಲರೂ ಈ ಸಮಿತಿಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ರಾಜಕೀಯ ಇಚ್ಛಾಶಕ್ತಿಯನ್ನು ಮೆರೆಯಬೇಕು. ನಾವು ಏನು ಮೇಕೆದಾಟುನಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಸಂಗ್ರಹಿಸಿದಂಥ ನೀರನ್ನು 6 ಜಿಲ್ಲೆಗಳಿಗೂ ಕುಡಿಯುವ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಒದಗಿಸಿಕೊಡಬೇಕು, ಅಲ್ಲಿ ಉತ್ಪಾದನೆಯಾಗುವಂತಹ 450 ಮೆಗಾವ್ಯಾಟ್ ವಿದ್ಯುತ್ ರೈತರಿಗೆ ಮತ್ತು ಏನು ನಮ್ಮ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಿಕೊಳ್ಳುವಂತಹ ಯೋಜನೆ ನೀವು ಮಾಡೇ ತೀರಬೇಕು ಅಂತ ನಾನು ಈ ಸಂದರ್ಭದಲ್ಲಿ